ನನ್ನ ಆತ್ಮೀಯರಿಗೆ ರಿಯಲ್ ಚಾನೆಲ್ಗೆ ಸ್ವಾಗತ. ಹಾವು ನಿಜಕ್ಕೂ ಹಗೆಯನ್ನು ಸಾಧಿಸುತ್ತದಾ? ಪಡೆದ ಹಾವನ್ನು ಸಾಯಿಸದೆ ಬಿಟ್ಟು ಬಿಟ್ಟರೆ ಅದು ನಮ್ಮನ್ನು ಕಾಡುತ್ತದಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಹಾವನ್ನು ಸಾಯಿಸುವಾಗ ಅದರ ಮೇಲೆ ಹೊಡೆತ ಬಿದ್ದ ಮೇಲೆ ಅದು ತಪ್ಪಿಸಿಕೊಂಡರೆ ಅದು ನಮ್ಮ ಮೇಲೆ ಹಗೆ ಸಾಧಿಸುತ್ತಾ? ಹಾವನ್ನು ಹೊಡೆದ ಮೇಲೆ ಅದು ತನ್ನ ಮೆಮರಿಯಲ್ಲಿ ನಿಮ್ಮ ಫೋಟೋ ಸೇವ್ ಮಾಡಿಕೊಂಡು ಬಳಿಕ ಪ್ರತಿಕಾರ ತೀರಿಸಿಕೊಳ್ಳುತ್ತಾ? ಎಂದರೆ ಹೌದು ಎನ್ನುತ್ತಾರೆ ನಮ್ಮ ಹಿರಿಯರು. ಹಾವಿನ ದ್ವೇಷ 12 ವರುಷ ಎಂಬ ಹಾಡೇ ಇದೆಯಲ್ಲವೇ? ಆದರೆ ವಿಜ್ಞಾನದ ಪ್ರಕಾರ ಹಾವು ಹಗೆ ಸಾಧಿಸುತ್ತಾ? ಎಷ್ಟೇ ದಿನಗಳಾದರೂ ಹಾವು ಹಗೆ ತೀರಿಸಿಕೊಳ್ಳುತ್ತಾ ಎಂಬ ವಿಷಯವನ್ನು ಸ್ವಲ್ಪ ಗಮನಿಸಿ ಪರಿಶೀಲಿಸಿದರೆ ಅಚ್ಚರಿಯ ಸಂಗತಿಗಳು ಗೋಚರಿಸುತ್ತವೆ. ನಿಜವೇನೆಂದರೆ ಹಾವಿಗೆ ನಿಜವಾಗಿ ಮೆಮರಿ ಇರಲ್ಲವಂತೆ. ಆ ರೀತಿ ಇರಬೇಕಾದರೆ ಹಾವು ನಮ್ಮನ್ನು ನೆನಪು ಇಟ್ಟುಕೊಳ್ಳುವ ಚಾನ್ಸ್ ಹಾಗೆ ಸಾಧಿಸುವ ಸಂದರ್ಭ ಎಂಬುದು ಇಲ್ಲವೇ ಇಲ್ಲ. ಇದೆಲ್ಲ ನಮ್ಮವರು ಕಲ್ಪಿಸಿದ ಒಂದು ನಂಬಿಕೆ ಅಷ್ಟೇ. ಆದರೆ ಇದರ ಹಿಂದೆ ಕಾರಣವೊಂದು ಇದೆ ಎನ್ನುತ್ತಾರೆ ಬಹಳಷ್ಟು ಮಂದಿ. ಆಗ ರೈತರ ಪ್ರಮುಖ ಉದ್ಯೋಗ ಕೃಷಿ. ಬೆಳೆದ ಬೆಳೆಗೆ ಇಲಿಗಳಿಂದ ಸಾಕಷ್ಟು ನಷ್ಟವಾಗುತ್ತಿತ್ತು. ಆದ ಕಾರಣ ಕಣ್ಣಿಗೆ ಬಿದ್ದ ಹಾವನ್ನು ಹಾಗೆಯೇ ಸಾಯಿಸುತ್ತಿದ್ದರು. ಆದರೆ ಇಲಿಗಳನ್ನು ಭಕ್ಷಿಸುವ ಹಾವುಗಳ ಸಂಖ್ಯೆ ಇಳಿಮುಖವಾಯಿತು. ಇಲಿಗಳ ಸಂಖ್ಯೆ ಮಿತಿಮೀರಿ ಬೆಳೆಯಿತು. ಬೆಳೆಗಳು ಇನ್ನಷ್ಟು ನಷ್ಟಕ್ಕೆ ಒಳಗಾಗುತ್ತವೆ ಎಂಬ ಕಾರಣಕ್ಕೆ ಹಾವುಗಳನ್ನು ಸಾಯಿಸಬೇಡಿ. ಒಂದು ವೇಳೆ ಮಿಸ್ ಆದರೆ ಅವು ಹಗೆ ಸಾಧಿಸುತ್ತವೆ ಎಂಬ ಭಯ ಸೃಷ್ಟಿಸಿದರಂತೆ. ಹಿಂದಿನ ಕಾಲದ ಜನ ಹಾವನ್ನು ದೇವರಂತೆ ಪೂಜಿಸುವುದು ಪ್ರಕೃತಿ ಪ್ರಿಯರು ಆಗಿದ್ದ ಕಾರಣವೇ ಇದಕ್ಕೆ ಕಾರಣವಂತೆ. ನನ್ನ ಆತ್ಮೀಯರೇ, ಇಂತಹ ವಿಶೇಷವಾದಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.